ಮೈಸೂರಿನ ಪುರಸಭೆಯ ಕಾಮಗಾರಿ ವಿಳಂಬಕ್ಕೆ ಕನ್ನಡ ಪರ ಸಂಘಟನೆ ಆಕ್ರೋಶ. ಪುರಸಭೆಯ ಕಾಮಗಾರಿ ವಿಳಂಬಕ್ಕೆ ಕನ್ನಡ ಪರ ಸಂಘಟನೆ ಆಕ್ರೋಶ. ಕಾಗವಾಡ ತಾಲೂಕಿನ ಉಗಾರ್ ಖುರ್ದ್ ಪಟ್ಟಣದ ಪುರಸಭೆಯ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾಮಗಾರಿ ವಿಳಂಬವಾಗುತ್ತಿವೆ ಎಂದು ಕರ್ನಾಟಕ ರಣಧೀರ ಪಡೆ ತಾಲೂಕು ಅಧ್ಯಕ್ಷ ರಾಜೇಶ್ ದಾನೋಳಿ ಆರೋಪಿಸಿದರು. ಪುರಸಭೆಯ ವ್ಯಾಪ್ತಿಯ ಯಾವುದೇ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ, ಆಗಿದ್ದರೂ ಅವು ಕಳಪೆ ಮಟ್ಟದ ಕಾಮಗಾರಿಯಾಗಿವೆ ಎಂದರು. ಸ್ವಚ್ಛ ಭಾರತ ಹೆಸರಿನಲ್ಲಿ ಅಧಿಕಾರಿಗಳು ಬಿಟ್ಟಿ ಪ್ರಚಾರ ಮಾಡುತ್ತಿದ್ದು ನಿಜವಾದ ಸ್ವಚ್ಛತೆ ಇಲ್ಲಿ ಆಗುತ್ತಿಲ್ಲ. ಸ್ವಚ್ಛ ಭಾರತದ ನಿಜ ಬಣ್ಣ ವಾರ್ಡ್ ನಂಬರ್ 14 ಮತ್ತು ಇತರ ವಾರ್ಡ್ಗಳನ್ನು ನೋಡಿದರೆ ಗೊತ್ತಾಗುತ್ತದೆ. ಪುರಸಭೆಯ ವ್ಯಾಪ್ತಿಯಲ್ಲಿ 2 ಸಾಮೂಹಿಕ ಶೌಚಾಲಯ ಮಾತ್ರವೇ ಇದ್ದು ಪ್ರಮುಖ ಸ್ಥಳಗಳಲ್ಲಿ ಇಲ್ಲದೆ ಮಹಿಳೆಯರು ಪರದಾಡುವ ಸ್ಥಿತಿ ಬಂದೊದಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಘಟನೆಗಳು ಹಲವಾರು ಬಾರಿ ಪುರಸಭೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ. ಇದೇ ರೀತಿ ಮುಂದುವರೆದರೆ ಕರ್ನಾಟಕ ರಣಧೀರ ಪಡೆ ಪುರಸಭೆಯ ಮುಂದೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಹೇಳಿದರು. ಪುರಸಭೆಯವರಿಗೆ ನಾನು ಸ್ವಚ್ಛತೆ ಬಗ್ಗೆ ಹಲವಾರು ಬಾರಿ ಪುರಸಭೆ ಚೀಫ್ ಆಫೀಸರ್ಗೆ ಮನವಿ ಕೊಟ್ಟಿದ್ವಿ, ಇಲ್ಲಿ ಸ್ಟೇಷನ್ ಹತ್ರ ಸ್ವಚ್ಛತೆಯನ್ನು ಮಾಡ್ರಿ ಅಂತ. ಅದರ ಯಾವುದೇ ಮನವಿಗೂ ಅವರು ರೆಸ್ಪಾನ್ಸ್ ಮಾಡಿಲ್ಲ. ಇದು ಕಾಗವಾಡ ಮತ್ತು ಅಥಣಿ ತಾಲೂಕದ ಸೆಂಟ್ರಲ್ ಪ್ಲೇಸ್ ಐತಿ ಉಗಾರ. ಇಲ್ಲಿ ಉಗಾರದ ರೈಲ್ವೆ ಸ್ಟೇಷನ್ನಿಂದ ಬರ್ತಕ್ಕಂಥ ಜನ ಎರಡೂ ತಾಲೂಕದಿಂದ ಬರ್ತಕ್ಕಂಥ ಜನ ಉಗಾರಕ್ಕೆ ಬರ್ತಾರೆ. ಬರುವುದರಿಂದ ಇಲ್ಲಿ ಎರಡೂ ಕಡೆಯಿಂದ ಹೆಣ್ಮಕ್ಳು ಗಂಡ್ಮಕ್ಳು ಆಗಲಿ ನಿಂದಿರ್ತಾರೋ, ಇಲ್ಲಿ ಶೌಚಾಲಯ ನಿರ್ಮಾಣ ಮಾಡ್ರಿ ಅಂತ ಹೇಳಿದ್ವಿ. ಹೆಣ್ಮಕ್ಳಿಗೆ ಭಾಳ ತೊಂದರೆ ಆಗ್ತಾ ಇದೆ. ಗಂಡ್ಮಕ್ಳು ಎಲ್ಲೋ ಗ್ವಾಡಿ ಬದಿಗೆ ಹೋಗಿ ವಿಸರ್ಜನೆ ಮೂತ್ರ ವಿಸರ್ಜನೆ ಮಾಡ್ತಾರೋ, ಆದರೆ ಹೆಣ್ಮಕ್ಳಿಗೆ ಹೋಗೋಕ್ಕೆ ಯಾವುದೇ ಪ್ಲೇಸ್ ಇಲ್ಲ. ಅದಕ್ಕೆ ವಿಸರ್ಜನೆ ಪ್ಲೇಸ್ ಮಾಡ್ರಿ ಅಂತ ಹೇಳಿದ್ದೀವಿ, ಆದರೂ ಕೂಡ ಅವರು ಯಾವುದೇ ರೆಸ್ಪಾನ್ಸ್ ಮಾಡಿಲ್ಲ. ಇದು 2 ವರ್ಷದಿಂದ ನಾನು ಹೇಳ್ಕೊತಾ ಬಂದ್ರೂ ಕೂಡ ಯಾವುದೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬರೀ ಅಲ್ಲಿ ಸ್ವಚ್ಛತೆ ಮಾಡಿದ್ವಿ, ಇಲ್ಲಿ ಸ್ವಚ್ಛತೆ ಮಾಡಿದ್ವಿ, ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಎಷ್ಟೋ ಹಲಸು ಬಿದ್ದಿದೆ, ಇಲ್ಲಿ ಸ್ವಚ್ಛ ಮಾಡಿದ್ರು ಯಾವುದೇ ಸ್ವಚ್ಛತೆಯನ್ನು ಮಾಡುವರವ್ರ.